ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಗ್ರಾಮದ ನಿರಾಶ್ರಿತರ ಕುಂದುಕೊರತೆಗಳನ್ನು ಆಲಿಸಿ ಸರ್ಕಾರದ ತಾತ್ಪೂರ್ತಿಕ ಆಹಾರ ಸಾಮಗ್ರಿಗಳನ್ನು ವಿತರಿಸಿ ನಿರಾಶ್ರಿತರಿಗೆ ತಕ್ಷಣ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಖಡಕ್ ಆಗಿ ಎಚ್ಚರಿಕೆ ನೀಡಿದ ಸಚಿವೆ ಜೊಲ್ಲೆ. ಅಧಿಕಾರಿಗಳು ಆಲಸ್ಯತನ ತೊರೆದು ನಿರಾಶ್ರಿತರಿಗೆ ತಕ್ಷಣ ಸ್ಪಂದಿಸುವ ಕಾರ್ಯ ಕೈಗೊಳ್ಳಬೇಕು. ಇದರಲ್ಲಿ ಯಾವುದೇ ರಾಜಕಾರಣ ಬೇಡ ಎಂದು ನೂತನ ಸಚಿವೆ ಶಶಿಕಲಾ ಜೊಲ್ಲೆ ಖಡಕ್ ಆಗಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಅವರು ಜಿಲ್ಲೆಯ ನೆರೆಪೀಡಿತ ಗ್ರಾಮಗಳಿಗೆ ತೆರಳಿ ನಿರಾಶ್ರಿತರನ್ನು ಭೇಟಿ ಮಾಡಿ ಪರಿಹಾರಗಳ ಕುರಿತು ಮಾತನಾಡಿದರು. ಬಿಎಸ್ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಸಚಿವ ಸ್ಥಾನ ಪಡೆದ ಬಳಿಕ ಗುರುವಾರ ಹುಕ್ಕೇರಿ ತಾಲೂಕಿನ ಕೊಟಬಾಗಿ ಗ್ರಾಮದಲ್ಲಿ ನಿರಾಶ್ರಿತರ ಕುಂದುಕೊರತೆ ಆಲಿಸಿ ನಂತರ ಸರ್ಕಾರದ ತಾತ್ಪೂರ್ತಿಕ ಆಹಾರ ಸಾಮಗ್ರಿಗಳನ್ನು ವಿತರಿಸಿದರು. ಈ ಮಧ್ಯೆ ಹುಕ್ಕೇರಿ ಮತಕ್ಷೇತ್ರದ ಸ್ಥಳೀಯ ಶಾಸಕ ಉಮೇಶ್ ಕತ್ತಿ ಮತ್ತು ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಗೈರು ಹಾಜರಿ ಎದ್ದು ಕಾಣುತ್ತಿತ್ತು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಸಚಿವೆ ಜೊಲ್ಲೆ, ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಜಿಲ್ಲೆಯ ನೆರೆ ಪೀಡಿತ ಪ್ರದೇಶಗಳಲ್ಲಿ ಅಧಿಕಾರಿಗಳಿಂದ ಸಂಪೂರ್ಣ ಮಾಹಿತಿ ಪಡೆದು ಶಾಶ್ವತ ಪರಿಹಾರಕ್ಕಾಗಿ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ಹೇಳಿದರು. ಸ್ಥಳೀಯ ಶಾಸಕ ಉಮೇಶ್ ಕತ್ತಿ ಅನುಪಸ್ಥಿತಿ ಬಗ್ಗೆ ಕೇಳಿದ ಪ್ರಶ್ನೆಗೆ, ಉಮೇಶ್ ಕತ್ತಿಯವರು ಬೆಂಗಳೂರಿನಲ್ಲಿ ಇರುವುದರಿಂದ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ್ದೇನೆ ಮತ್ತು ಚರ್ಚಿಸಿದ್ದೇನೆ, ಇದಕ್ಕೆ ಬೇರೆ ಅರ್ಥ ಬೇಡ ಎಂದು ಹೇಳಿದರು. ನಾನು ಸಚಿವೆಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಆದರೆ ಎಲ್ಲರೂ ಕೂಡ ನಿರ್ಣಯ ಮಾಡಿ ಸಾಮಾನ್ಯ ಶ್ರೀ ಮುಖ್ಯಮಂತ್ರಿಯವರ ಒಂದು ಹೇಳಿಕೆ ಮೇರೆಗೆ ನಾವು ಪ್ರತಿಯೊಬ್ಬ ಮಿನಿಸ್ಟ್ರು ಕೂಡ ಒಂದು ಜಿಲ್ಲೆಯನ್ನು ಇಬ್ಬಿಬ್ಬರು ಸಚಿವರು ನಾವು ಹಾಕಿಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಸಾಮಾನ್ಯ ಶ್ರೀ ಸಚಿವ ಸಹೋದರರಾದಂಥ ಲಕ್ಷ್ಮಣನ ಅವರು ಇಬ್ಬರು ಕೂಡ ನಿನ್ನೆ ಬೆಳಗ್ಗೆಯಿಂದ ಜಿಲ್ಲಾ ಕೇಂದ್ರದಲ್ಲಿ ನಮ್ಮ ಡಿಸಿ ಆಫೀಸಲ್ಲಿ ಎಲ್ಲ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಚಿಕ್ಕೋಡಿಯಲ್ಲಿ ಹೆಡ್ಡಿಯವ್ರ ಜೊತೆ ಚರ್ಚೆ ಮಾಡಿ ಚಿಕ್ಕೋಡಿ, ನಿಟ್ವಾನಿ, ಕಾಗವಾಡ ಮತ್ತು ಅಥಣಿ, ರಾಯ್ಲಾ, ಕುರ್ಚಿ, ಹುಕ್ಕೇರಿ, ಅಂಕನವಾಡಿ ಹೀಗೆ ನಿನ್ನೆ ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂಡ ಎಲ್ಲ ಕ್ಷೇತ್ರವನ್ನು ನಾನು ಎಲ್ಲ ಸಂತ್ರಸ್ತರಿಗೆ ಭೇಟಿಯಾಗಿ ಅಭಿವೃದ್ಧಿ ಆಗುತ್ತೆ ಏರಿಯಾವನ್ನು ನಾನು ನೋಡಿದ್ದೀನಿ. ಬಹಳಷ್ಟು ತೊಂದರೆಗಳಾಗಿದ್ದಾವೆ ಮತ್ತು ಅಧಿಕಾರ ವರ್ಗದವರು ಕೂಡ ಒಳ್ಳೆ ರೀತಿಯಿಂದ ಜನರಿಗೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಆದರೆ ಈಗ ಮನೆ ಬಿದ್ದಿರುವಂಥದ್ದು ಮತ್ತು ಏನು ಹೊಲಗಳ ತೊಂದರೆ, ಬೆಳೆ ತೊಂದರೆ ಆಗಿದೆ, ಅದು ಬಹಳ ಮುಖ್ಯವಾದಂಥದ್ದು. ಈಗ ನಾನು ಹೆಚ್ಚಿನವರಲ್ಲಿ ಮತ್ತು ತಹಸೀಲ್ದಾರ್ ಅವರಲ್ಲಿ ಮತ್ತು ನೋಡಲ್ ಅಧಿಕಾರಿ ಅವರಲ್ಲಿ ನಾನು ಹೇಳಿದ್ದೇನೆ, ನಾಳೆಯಿಂದಾನೇ ಯಾವುದೇ ಯಾರಿಗೂ ಕೂಡ ಅನ್ಯಾಯ ಆಗದೆ ರೀತಿಯಲ್ಲಿ, ಯಾವುದೇ ಕೂಡ ಪಕ್ಷಪಾತ ಮಾಡದೆ ರೀತಿಯಲ್ಲಿ ಎಲ್ಲ ಕೂಡ ಸರ್ವೆ ಆಗಿ ಅವರಿಗೆ ನ್ಯಾಯ ಒದಗಿಸಬೇಕು ಅಂತೇಳಿ, ಆ ನಿಟ್ಟಿನಲ್ಲಿ ನಾನಿರ್ಬೋದು, ಸಂಸದರು ಇರ್ಬೋದು, ಶಾಸಕರು ಇರ್ಬೋದು, ಮತ್ತೆ ಅಧಿಕಾರಿಗಳ ತಂಡ ಎಲ್ಲ ಮುಂದೆ ನಾವು ಅದಕ್ಕೆ ಒಂದು ಒಳ್ಳೆ ನ್ಯಾಯವನ್ನು ಒದಗಿಸಿಕೊಟ್ಟು ಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಒಳ್ಳೆ ಹೆಸರನ್ನು ತಂದುಕೊಡುವಂತ ಪ್ರಯತ್ನವನ್ನು ಮಾಡಿದ್ದೇವೆ. ಇವತ್ತು ಸ್ಥಳೀಯ ಶಾಸಕರ ಅನುಪಸ್ಥಿತಿ ಇವತ್ತು ನಾನು ನಿನ್ನೆ ಈ ಭಾಗದ ಜನಪ್ರಿಯ ಶಾಸಕರಾದಂಥ ಮತ್ತು ಹಿರಿಯ ಸಹೋದರರಾದಂಥ ಉಮೇಶ್ ಅವರಿಗೆ ನಾನು ಫೋನ್ ಮುಖಾಂತರ ಸಂಪರ್ಕ ಮಾಡಿದ್ದೆ. ಅವರು ಹೇಳಿದ್ರು ನಾನು ಇನ್ನೇ ನಾನು ಬೆಂಗಳೂರಲ್ಲಿದ್ದೀನಿ, ಇವತ್ತು ಬರೋಕ್ಕಾಗಂಗಿಲ್ಲ, ಆದರೆ ಪರವಾಗಿಲ್ಲ, ನೀವು ಹೋಗಿ ನಮ್ಮ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ನಮ್ಮ ಎಲ್ಲ ಪದಾಧಿಕಾರಿಗಳನ್ನ ನಮ್ಮ ಎಲ್ಲ ಹಿರಿಯ ನಮ್ಮ ಮಾಜಿ ಮಂತ್ರಿಗಳು ಆದಂಥ ಶಶಿಕಾಂತ್ ಅನ್ನೋರು ಇರ್ಬೋದು, ನಮ್ಮ ಈ ಭಾಗದ ಮಂಡಲ ಅಧ್ಯಕ್ಷ ಆದಂಥ ಪರಗೌಡ ಅನ್ನ ಇರ್ಬೋದು, ಇವರಿಗೆಲ್ಲರೂ ಅವರೇ ಸ್ವತಃ ಫೋನ್ ಮಾಡಿ ಹೇಳಿಬಿಟ್ಟು ವೈನಿ ಬರೋರಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಕೂಡ ಅವರಿಗೆ ಸಂಪರ್ಕ ಮಾಡಿದಾಗ ಇಲ್ಲ ವೈನಿ ಅಲ್ಲಿ ಹೋಗಿ ನೀವೆಲ್ಲ ಅದನ್ನ ಕಾರ್ಯಕ್ರಮಗಳನ್ನ ಮುಗಿಸ್ರಿ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಬಂದಾಗ ಕೂಡ ಒಳ್ಳೆ ರೀತಿ ಸ್ಪಂದನೆ ಸಿಕ್ತು ಮತ್ತು ಆ ರೀತಿ ಇದೇ ಮೆಸೇಜ್ ಅನ್ನ ನಾನು ಉಮೇಶ್ ಅಣ್ಣ ಕೂಡ ಹೇಳ್ತೀನಿ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಶಿಕಾಂತ್ ನಾಯಕ್, ವಿಭಾಗಾಧಿಕಾರಿ ಕವಿತಾ ಯೋಗಪ್ಪನವರ್, ತಹಶೀಲ್ದಾರ್ ರೇಷ್ಮಾ ತಾಳಿಕೋಟಿ, ವಿಶೇಷ ನೋಡಲ್ ಅಧಿಕಾರಿ ನಾಗನಗೌಡ ಪಾಟೀಲ್, ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು.